ಕರ್ನಾಟಕ ಟಿವಿಗೆ ಸ್ವಾಗತ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ನಿನ್ನೆ ನಮ್ಮನ್ನು ಅಗಲಿದ್ದಾರೆ ಎಷ್ಟೋ ಜನರಿಗೆ ಅನ್ನದಾತರಾಗಿದ್ದ ಶ್ರೀಗಳನ್ನು ಕಳೆದುಕೊಂಡು ಅವರ ಭಕ್ತ ವೃಂದ ಅನಾಥವಾಗಿದೆ ಜ್ಞಾನ ಯೋಗಾಶ್ರಮದ ಅಡಿಪಾಯದಂತಿದ್ದ ಶ್ರೀಗಳು ಎಲ್ಲರಿಗೂ ಮಾದರಿಯಾಗಿ ಜೀವನ ನಡೆಸುತ್ತಿದ್ದವರು ಹೀಗೆ ಹಲವರಿಗೆ ಮಾದರಿಯಾಗಿದ್ದ ಶ್ರೀಗಳು ನಡೆದು ಬಂದ ದಾರಿ ಹೇಗಿತ್ತು ಅನ್ನೋದನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಜನಿಸಿದರು ನಾಲ್ಕನೆಯ ತರಗತಿವರೆಗೆ ಓದಿದ್ದ ಶ್ರೀಗಳು ನಂತರ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಜೊತೆ ಪ್ರವಚನಕ್ಕೆ ಹೋಗಲು ಪ್ರಾರಂಭಿಸಿದರು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ನೀಡುವ ಪ್ರವಚನವನ್ನು ಕೇಳುತ್ತಾ ಶ್ರೀಗಳ ಜ್ಞಾನ ಹೆಚ್ಚುತ್ತಾ ಹೋಯಿತು ಇದರೊಂದಿಗೆ ಬುದ್ಧಿವಂತರಾಗಿದ್ದ ಶ್ರೀ ಸಿದ್ದೇಶ್ವರರನ್ನು ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಶಾಲೆ ಮತ್ತು ಕಾಲೇಜಿಗೆ ಸೇರಿಸಿದರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದ ಶ್ರೀಗಳು ಕೊಲ್ಲಾಪುರದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನ ಉನ್ನತ ಶ್ರೇಣಿಯಲ್ಲಿ ಗಳಿಸಿದ್ದಾರೆ ಹೀಗೆ ತನಗೆ ಬಂದ ಜ್ಞಾನ ಇತರ ಮಕ್ಕಳಿಗೂ ಬರಲಿ ಎಂದು ವಿಜಯಪುರ ಜಿಲ್ಲೆಯಲ್ಲಿ ಜ್ಞಾನಾಶ್ರಮವನ್ನು ತೆರೆಯಲಾಯಿತು ಈ ಜ್ಞಾನ ದೇಗುಲದಲ್ಲಿ ಜ್ಞಾನ ದಾಸೋಹವನ್ನು ನೀಡುತ್ತಿದ್ದ ಶ್ರೀಗಳು ಎಷ್ಟೋ ಮಕ್ಕಳು ಜೀವನ ಕಟ್ಟಿಕೊಳ್ಳಲು ಕಾರಣಕರ್ತರಾಗಿದ್ದಾರೆ ತಾವು ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಆಶ್ರಮದಲ್ಲಿ ಬೆಳೆದ ಹಾಗೆ ಇನ್ನೂ ಹಲವು ಮಕ್ಕಳನ್ನು ತಾನೂ ಉದ್ಧರಿಸಬೇಕು ಅವರಿಗೂ ಜ್ಞಾನ ಹಂಚಬೇಕು ಅನ್ನೋ ಆಶಯದೊಂದಿಗೆ ಶ್ರೀಗಳು ಜ್ಞಾನಾಶ್ರಮದ ಅಧ್ಯಕ್ಷರಾದ ಬಳಿಕ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಆಶ್ರಮದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರು ಶ್ರೀಗಳು ಕನ್ನಡ ಮಾತ್ರವಲ್ಲದೆ ಹಿಂದಿ ಇಂಗ್ಲಿಷ್ ಭಾಷೆಯನ್ನ ಕೂಡ ನಿರರ್ಗಳವಾಗಿ ಮಾತನಾಡುವಷ್ಟು ಬುದ್ಧಿವಂತರಾಗಿದ್ದರು ಶ್ರೀಗಳ ಪ್ರವಚನ ಕೆಲವರ ಜೀವನ ಬದಲಾಯಿಸುವಷ್ಟು ಶಕ್ತಿಯುತವಾಗಿತ್ತು ಶ್ರೀಗಳ ಪ್ರಕಾರ ಹಣಕ್ಕಿಂತ ದೊಡ್ಡ ಸಂಪತ್ತೆಂದರೆ ಪ್ರೇಮ ಮನಸ್ಸಿನಲ್ಲಿರುವ ಮಧುರ ಭಾವನೆಗೂ ಮಿಗಿಲಾದ ಸಂಪತ್ತು ಇನ್ನೊಂದಿಲ್ಲ ಅನ್ನೋದು ಶ್ರೀಗಳ ಮಾತಾಗಿತ್ತು ಅಲ್ಲದೆ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಸತ್ಯ ಹೇಳೋಕ್ಕೆ ಮಾತ್ರ ಹಿಂಜರಿಯಬೇಡಿ ಅಂತ ಹೇಳಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಸತ್ಯ ಹೇಳುವವನ ಮುಖದಲ್ಲಿ ಕಳೆ ಇರುತ್ತದೆ ಸುಳ್ಳು ಹೇಳುವವನು ಹಲವು ಉತ್ತಮ ವಿಚಾರಗಳಿಂದ ವಂಚಿತನಾಗುತ್ತಾನೆ ಅವನಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅನ್ನೋದು ಶ್ರೀಗಳ ಮಾತಾಗಿತ್ತು ಇನ್ನು ಶ್ರೀಗಳ ನಿಧನದ ಬಳಿಕ ಅವರೇ ಬರೆದ ಅಂತಿಮ ಅಭಿವಂದನಾ ಪತ್ರವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಶ್ರೀಗಳು ಹೀಗೆ ಬರೆದಿದ್ದಾರೆ ಬದುಕು ಅನುಭವಗಳ ಪ್ರವಾಹ ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಮತ್ತು ಸತ್ಯ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗ ದ್ವೇಷ ರಹಿತವಾದ ಮತ್ತು ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ ಅದು ಸ್ವ ನೆಮ್ಮದಿಗೆ ಕಾರಣ ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು ಅದನ್ನು ರೂಪಿಸಿದವರು ಗುರುದೇವರು ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು ಹಿತೈಷಿಗಳು ಸಹೃದಯರು ಸಾಧಕರು ಮತ್ತು ಶ್ರೀ ಸಾಮಾನ್ಯರು ನಿಸರ್ಗವು ಮೈಮನಸ್ಸುಗಳಿಗೆ ತಂಪನ್ನಿತ್ತಿದೆ ತಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿದೆ ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನ ದೂರ ದೂರ ಸರಿಸಿದೆ ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ ಬದುಕು ಮುಗಿಯುತ್ತದೆ ದೀಪ ಆರಿದಂತೆ ತೆರೆ ಅಡಗಿದಂತೆ ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು ಮಹಾ ಮೌನ ಶೂನ್ಯ ಸತ್ಯ ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ ನೋಡಿ ತಿಳಿದು ಅನುಭವಿಸಿದ್ದೇನೆ ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನ ಕೃತಜ್ಞತೆಯಿಂದ ಸ್ಮರಿಸಬೇಕು ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು ಶ್ರಾದ್ದಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ ಚಿತಾಭಸ್ಮವನ್ನ ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು ಅಂತಿಮ ನೆನಹು ಸತ್ಯವು ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನು ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾಬಯಲು ಅಂತ್ಯ ಪ್ರಣಾಮಾಂಜಲಿ ಸ್ವಾಮಿ ಸಿದ್ದೇಶ್ವರ ಈ ರೀತಿಯಾಗಿ ಗುರುಗಳು ಅರ್ಥಪೂರ್ಣವಾಗಿ ತಮ್ಮ ಅಂತಿಮ ಅಭಿವಂದನಾ ಪತ್ರವನ್ನ ಬರೆದಿದ್ದರು ಶ್ರೀಗಳು ಪ್ರತಿ ಬಾರಿ ಪ್ರವಚನ ಹೇಳುವಾಗ ಒಂದೊಂದು ಕಥೆಯನ್ನ ಹೇಳುವ ಮೂಲಕ ಜೀವನ ಪಾಠವನ್ನ ಹೇಳುತ್ತಿದ್ದರು ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಇಂದು ಇದ್ದದ್ದು ನಾಳೆ ಇರೋದಿಲ್ಲ ಇವತ್ತು ನಮ್ಮ ಜೀವನದಲ್ಲಿ ಬಂದವರು ನಾಳೆ ಹೋಗ್ತಾರೆ ಇಂದಿರುವ ವಸ್ತು ನಾಳೆ ನಮ್ಮ ಬಳಿಯೇ ಇರುತ್ತದೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಹುಡುಗರು ಯುವಕರಾಗ್ತಾರೆ ಯುವಕರು ಮುದುಕರಾಗ್ತಾರೆ ಮುದುಕರು ಒಂದು ದಿನ ಈ ಪ್ರಪಂಚವನ್ನ ಬಿಟ್ಟು ಹೋಗೇ ಬಿಡ್ತಾರೆ ಹಾಗಾಗಿ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಇದ್ದಷ್ಟು ದಿನ ಪ್ರೀತಿ ಹಂಚಿ ಪ್ರಾಮಾಣಿಕರಾಗಿ ಬದುಕಿ ಸತ್ಯವನ್ನು ಹೇಳಿ ದುಡ್ಡಿಗಿಂತ ಪ್ರೀತಿ ಗಳಿಸಿ ನೆಮ್ಮದಿಯಾಗಿ ಬದುಕಿ ಅನ್ನೋದೇ ಶ್ರೀಗಳ ಮಾತಾಗಿತ್ತು ಈ ರೀತಿ ತಮ್ಮಲ್ಲಿರುವ ಜ್ಞಾನವನ್ನು ಒಂದಿಷ್ಟು ಜನರಿಗೆ ಹಂಚಿ ಅವರ ಜೀವನದಲ್ಲಿ ಬೆಳಕು ತರುತ್ತಿದ್ದ ಶ್ರೀಗಳ ಅಗಲುವಿಕೆ ನಿಜಕ್ಕೂ ಈ ಸಮಾಜಕ್ಕೆ ಭರಿಸಲಾಗದ ನಷ್ಟ ಅಂತಾನೆ ಹೇಳಬಹುದು